ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಒಕ್ಕನುಲು ಓಮಯ್ಯ. ದೆಹಲಿ ಉಚ್ಚ ನ್ಯಾಯಾಲಯವು ದೇಶದ ಎಲ್ಲ ನೀರ್ನಾಯಿಗಳಿಗೆ ಪೋಲಿಯೋ ಡ್ರಾಪ್ಸ್ ಕೊಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆದೇಶಿಸಿದೆ. ಖ್ಯಾತ ಟೆನ್ನಿಸ್ ತಾರೆ ಕುಟಿಕಾರ ಕೂಸಮಕ್ಕನವರು ಇಂದು ಮುಂಜಾನೆ ಕೋಲಿ ಕೂಗುವ ಮೊದಲೇ ತೀವ್ರವಾದ ನೆತ್ತಿಕಂಡೆಯಿಂದ ತೀರಿ ಹೋದರೆಂದು ಅವರ ತಂದೆ ಬಾವಲಿ ಭಾಸ್ಕರನ್ ಅವರು ತಿಳಿಸಿದರು. ಜಮ್ಮು ಕಾಶ್ಮೀರ ಗಡಿ ಪ್ರದೇಶದಲ್ಲಿ ಉಗ್ರರ ನುಸುಳುವಿಕೆ ತೀವ್ರಗೊಂಡಿದ್ದು ಇದಕ್ಕೆ ಉರುಳಿಡುವುದೇ ಸೂಕ್ತವೆಂದು ರಕ್ಷಣಾ ಸಚಿವ ಮುಸುಂಟು ಮೋನಪ್ಪನವರು ತಿಳಿಸಿದರು. ಇಂದು ಮಂಗಳ ಗ್ರಹಕ್ಕೆ ಕಳುಹಿಸಲ್ಪಟ್ಟ ವ್ಯೋಮನೌಕೆ ಇನ್ಸಾಟ್ 555 ಮಂಗಳ ಗ್ರಹಕ್ಕೆ ಹೋಗುವುದರ ಬದಲಾಗಿ ಕುಜ ಗ್ರಹಕ್ಕೆ ಹೋಗಿದೆ ಎಂದು ತಿಳಿದು ಬಂದಿದೆ. ಆ ಅಂತರಿಕ್ಷ ವಾಹನದ ಕುಡುಕ ಬದಲಿ ಡ್ರೈವರ್ ಪಮ್ಮಾಚಿಯ ಮೇಲೆ ನಾಸಾ ವಿಜ್ಞಾನಿಗಳು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದಾರೆ. ಮುಗಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಶತಮಾನೋತ್ಸವಕ್ಕೆ ಆಗಮಿಸುತ್ತಿರುವ ಜ್ವಾಲಿಮಠ ಶ್ರೀ 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 ಕರಂಚಿಲಿಂಗ ಕಾಮಕೋಟಿ ಗುರುಗಳನ್ನು ಬಜಿಪೆ ವಿಮಾನ ನಿಲ್ದಾಣದಿಂದ ದಂಡಿಗೆ ಪಲ್ಲಕ್ಕಿಯಲ್ಲಿ ತರಲಾಗುವುದೆಂದು ವೈಠರ್ಗಳ ಸಂಘದ ಅಧ್ಯಕ್ಷ ಮಣ್ಣುಮೂರಿ ಯಲಗಣ್ಣನವರು ನಮ್ಮ ಬಾಸ್ಮಿದಾರರಿಗೆ ತಿಳಿಸಿದರು. ಶ್ರೀಯುತರು ಬಲ್ಮಠದಲ್ಲಿ 3 ಲೇಡೀಸ್ ಬಾರಿಗೆ ಶಿಲಾನ್ಯಾಸವನ್ನು ಮಾಡಲಿರುವರೆಂದು ಅವರು ತಿಳಿಸಿದರು. ಕಾಸು ಇದ್ದವನಿ ಬಾಸು ಚಿತ್ರದಿಂದ ಜಗ್ಗೇಶರಿಗೆ ಅಲಕ ಲೋಸು ಎಂದು ಅವರಿಗೆ ಜ್ಯೂಸು ಸಪ್ಲೈ ಮಾಡುವ ವಾಸು ಇಂದಿಲ್ಲಿ ತಿಳಿಸಿದರು. ಪ್ರೇಮಿಗಳ ದಿನವಾದ ನಿನ್ನೆ ಜಲಂಗಾವ್ನಲ್ಲಿ 4 ಜೋಕುಲ್ನ ಅಮ್ಮೆರೊಬ್ಬ ನಿರಕರೆಯ 7 ಜೋಕುಲ್ನ ಅಪ್ಪೆ ಒಟ್ಟಿಗೆ ಪರಾರಿಯಾಗಿದ್ದಾನೆ. ಆ ಇಬ್ಬರು ಪ್ರತ್ಯೇಕ ವ್ಯಕ್ತಿಗಳ ಟೋಟಲ್ 11 ಜೋಕುಲು ಈಗ ಅನಾಥರಾಗಿದ್ದಾರೆಂದು ನಿರಕರೆಯ ವಹಿವಾಟು ವಿಮಲಕ್ಕ ತಿಳಿಸಿದ್ದಾರೆ. ಕಲ್ಲೊತ್ತಿನಿಂದ ಮೃತಪಟ್ಟ ರಾಜ್ಯ ಆರೋಗ್ಯ ಮಂತ್ರಿ ಜಿಲಾಬ್ ಜನಾರ್ದನ್ ಅವರ ಕ್ಷೇತ್ರವಾದ ಪಟ್ಲಚಿಲ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಪನುವತ್ತಿ ಪಾಂಡುರಂಗನವರು ತಮ್ಮ ಪ್ರತಿಸ್ಪರ್ಧಿ ಜಕ್ಕಮದಿನ ಜಾನಕಿಯನ್ನು 206 ಮತಗಳ ಅಂತರದಿಂದ ಸೋಲಿಸಿ ಜಯಶಾಲಿಯಾಗಿದ್ದಾರೆ. ಸಾಂಕ್ರಾಮಿಕ ರೋಗದಿಂದ ಮರಕಟ್ಟಿದ ಸಂಕಮಕ್ಕನನ್ನು ಗಂಜಿಮಠದ ಗೋ ಡಾಕ್ಟರೇ ಕೊಂದಿದ್ದಾರೆಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಈ ಕೊಲೆಯ ಪ್ರಮುಖ ಸಾಕ್ಷಿ ತಾಲಿಮುಲಿಂಗಪ್ಪನನ್ನು ಇಂದು ಗಂಜಿಮಠದಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಯಿತು. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದ ಸರಣಿ ಸೋಲಿನ ಬಗ್ಗೆ ಭಾರತದ ಕ್ರಿಕೆಟ್ ಟೀಮಿನ ಕೋಚ್ ಕುಕುರಣ್ಣನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಾಜಿ ಕಪ್ತಾನ್ ಅಜರುದ್ದೀನ್ ಹಾಗೂ ಗಂಗೂಲಿ ಸೇರಿ ಇಡೀ ಟೀಮಿಗೆ ಮಾಟ ಮಾಡಿದ್ದಾರೆಂದು ತಿಳಿಸಿದರು. ಮಾಟ ಕಲೆಯಲು ತಾವು ಟೀಮಿನೊಂದಿಗೆ ಶೀಘ್ರವೇ ಕೇರಳಕ್ಕೆ ಹೋಗುವುದಾಗಿ ನಮ್ಮ ಬಾಸ್ಮಿದಾರ ಫಲ್ತೂರ್ ಅವರಿಗೆ ತಿಳಿಸಿದರು. ಈ ಸಲದ ವಿಶ್ವಸುಂದರಿ ಹಾಗೂ ವಿಶ್ವಸುಂದರ ಸ್ಪರ್ಧೆಯ ಅಂತಿಮ ಫಲಿತಾಂಶ ಹೊರಬಿದ್ದಿದ್ದು ವಿಶ್ವಸುಂದರಿಯಾಗಿ ಭಾರತದ ಪಿಟೀಲ್ ಪಾರ್ವತಿ, ವಿಶ್ವಸುಂದರನಾಗಿ ವಿಲಿಯಂ ನಮ್ಮೇರ್ ಅಂಥೋನಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈಗ ಹವಾಮಾನ ವರದಿ. ರಾಜ್ಯದ ದಕ್ಷಿಣ ಒಳನಾಡಿನಿಂದ ಭಡ್ಡಾಯಿ ಕರಾವಳಿಯವರೆಗೆ ದಟ್ಟ ಮೈಂದು ಬೀಳುವುದರಿಂದ ದೆಂಗು ತಪ್ಪದ ಹೃದಯಗುಳುನವರಿಗೆ ಉತ್ತಮ ವಾತಾವರಣವೆಂದು ಹವಾಮಾನ ಇಲಾಖೆ ಕಾರ್ಯದರ್ಶಿ ಫರಂಗಿ ಫಕೀರಣ್ಣನವರು ಇಂದಿಲ್ಲಿ ತಿಳಿಸಿದ್ದಾರೆ. ಇಂದಿನ ಮಂಗಳೂರು ಬೇಟೆದಾರನೆ ಒಡುತ ಮಾಸ ಕಿಲೋಗೆ 48 ರೂಪಾಯಿ, ಮುಗಿಯರ್ದ 120 ರೂಪಾಯಿ, ಬರಂಕದ 100 ರೂಪಾಯಿ, ಪಿಳಿತ ಮಾಸ 200 ರೂಪಾಯಿ, ಪುದತ ಮಾಸ 200 ರೂಪಾಯಿ, ನಾಯ್ದ ಮಾಸ 500 ರೂಪಾಯಿ. ಮಂಗಳೂರು ಫೆಟಿಶ್ ಇಲಾಖೆಯ ಇಂದಿನ ದರ ಮರ್ಡರ್ 5 ಲಕ್ಷ, ಆಫ್ ಮರ್ಡರ್ 2 ಲಕ್ಷ, ಕೈ 1 ಲಕ್ಷ, ಕಾರಿ 1.5 ಲಕ್ಷ, ಬಿರೇಲಿ 75,000, ದಂಬು 5,000, ಮುಕ್ಕಾಲು 1,000, ಬರ್ಬಾನು